ಇವಾಗ ಮಧ್ಯಾಹ್ನ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ತಮ್ಮ ಹಲಸಿನಣ್ಣನ್ನು ಕಟ್ ಮಾಡ್ತಾ ಇದ್ದಾನೆ. ಇದು ಊರಿಂದ ತೊಗೊಂಡು ಬಂದಿದ್ದ. ಮತ್ತು ನಾನು ಈ ಕಡೆ ಅಡುಗೆ ಮಾಡ್ತಾ ಇದ್ದೆ, ಹಾಗೆ ಇಲ್ಲಿ ಹಲಸಿನಣ್ಣನ್ನು ತುಂಬ ಹಣ್ಣಾಗಿತ್ತು, ಹಾಗಾಗಿ ಇಲ್ಲಿ ಹಲಸಿನಣ್ಣನ್ನು ಕಟ್ ಮಾಡ್ತಾ ಇದ್ದಾನೆ. ಇದು ಬಂದು ಸಾಯಂಕಾಲಕ್ಕೆ ಪುಳಿಯೋಗರೆ ಮಾಡ್ತಾ ಇದ್ವಿ. ಈ ಸಲ ಪುಳಿಯೋಗರೆ ಮಾಡ್ತಾ ಇಲ್ಲ, ಹಲಸಿನಣ್ಣು ಡಿಫ್ರೆಂಟಾಗಿ ಪ್ರಸಾದ ಅಂತ ಅಂದ್ಬಿಟ್ಟು ಹಲಸಿನಣ್ಣಿಂದು ರಸಾಯನ, ಹಲಸಿನಣ್ಣಿಂದು ರಸಾಯನ ಅಂತ ಅಂತೀವಿ ನಾವು, ಅದನ್ನು ಮಾಡ್ತಾ ಇದ್ದೀನಿ ಇವತ್ತು. ಏನಿಲ್ಲ, ಜಸ್ಟ್ ಹಲಸಿನಣ್ಣು ಬಿಡಿಸ್ಕೊಂಡು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಬೇಕು. ಸಣ್ಣ ಪೀಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲ ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು, ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಮತ್ತು ಅದರ ಜೊತೆಗೆ ಏಲಕ್ಕಿ ಪುಡಿ ಇದ್ದರೆ ಜೇನುತುಪ್ಪನೂ ಹಾಕ್ಬೋದು. ಇದು ಅಣ್ಣ ಸ್ವೀಟ್ ಇರೋದ್ರಿಂದ ಜೇನುತುಪ್ಪ ಹಾಕ್ತಾ ಇಲ್ಲ, ಬರೀ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಗೆ ಹಸಿ ಕೊಬ್ಬರಿ ಇಷ್ಟನ್ನು ಹಾಕ್ತಾ ಇದ್ವಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಇದನ್ನು ಇಲ್ಲಿ ಸಿಟಿನಲ್ಲಿ ತುಂಬ ಜನ ಸಿಗೋದಿಲ್ಲ, ಯಾರಿಗೂ ತುಂಬ ಜನಕ್ಕೆ ಸಿಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಸಂತೆಯಲ್ಲಿ ತೊಗೊಂಬರ್ತಾ ಇದ್ದೆ, ಬರೀ 10 ರೂಪಾಯಿಗೆ 4-5 ಹಣ್ಣನ್ನು ಕೊಡ್ತಾ ಇದ್ದರು. ತುಂಬ ಬೇಜಾರಾಗ್ತಿತ್ತು, ಊರಲ್ಲೆಲ್ಲ ಫ್ರೀಯಾಗಿ ತಿಂತೀವಿ, ಎಷ್ಟು ಬೇಕಷ್ಟು ತಿಂತೀವಿ, ಇಲ್ಲಿ ಇಷ್ಟು ದುಡ್ಡು ಕೊಟ್ಟು ತಿನ್ನಬೇಕಲ್ಲ ಅಂತ ಅಂದ್ಬಿಟ್ಟು ಹಾಗೆ ಬಂದವ್ರಿಗೆಲ್ಲ ಕೊಡೋಣ ಸಾಯಂಕಾಲಕ್ಕೆ. ಅಂದರೆ ಹಣ್ಣನ್ನು ಹಂಚಿ ತಿನ್ನಬೇಕಂತೆ, ನೀವು ಹಣ್ಣನ್ನು ಹಂಚಿ ತಿನ್ನೋಡಿ ಎಷ್ಟು ಖುಷಿಯಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಒಬ್ಬಳೆ ತಿನ್ನೋದಕ್ಕಿಂತ ಹಂಚಿ ತಿನ್ನೋದ್ರಲ್ಲಿ ಖುಷಿ ಇರುತ್ತೆ ಅಲ್ವ, ಹಾಗಾಗಿ ಸಂಜೆ ಎಲ್ಲರಿಗೂ ಕೊಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಬಂದು ಸಂಜೆ ಪೂಜೆ. ಇಲ್ಲಿ ಉಮಾಂಟಿ ರಂಗೋಲಿ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸ್ವತಂತ್ರ ದಿನಾಚರಣೆ ನೆಕ್ಸ್ಟ್ ಡೇ ಇತ್ತಲ್ವ, ಹಾಗಾಗಿ ರಂಗೋಲಿನ ಹಸಿರು ಬಿಳಿ ಮತ್ತು ಕೇಸರಿ ಈ ಥರ ಒಂದು ಕಾಂಬಿನೇಷನ್ನಲ್ಲಿ ರಂಗೋಲಿನ ಹಾಕಿದ್ವಿ. ನೋಡ್ಬೋದು ನನ್ನ ಸಂಜೆ ಲಕ್ಷ್ಮಿ ಯಾವ ಥರ ಕಾಣ್ತಾ ಇದೆ. ಹಾಗೆ ದೀಪ ಹಚ್ಚಿ ಎಲ್ಲ ಪೂಜೆಗಳನ್ನ ಮಾಡಿ ಆಯಿತು. ನಾನು ಪ್ರತಿ ಸಲ ಸಂಜೆ ಕತೆ ಓದ್ತಾ ಇದ್ದೆ, ಈ ಸಲ ಬೆಳಗ್ಗೆನೇ ಮುಗಿಸ್ಬಿಟ್ಟೆ, ಕತೆ ಎಲ್ಲ ಓದಿ ಬೆಳಗ್ಗೆನೇ ಮುಗಿಸಿದೆ. ಇದು ನೀವು ನೋಡ್ತಾ ಇರ್ಬೋದು, ಸಂಜೆ ಕುಂಕುಮಕ್ಕೆ ಬಂದಿದ್ದರು. ಉಮಾ ಆಂಟಿ ನೀವು ನೋಡೇ ಇರ್ತೀರ ಪಕ್ಕದ ಮನೆ, ಮತ್ತು ಅವರು ಶೋಭಾ ಅಂತ ಫ್ರೆಂಡು ನೋಡಿ. ಇವಾಗ ಸಂಜೆ ಆಗಿತ್ತಲ್ವ, ಹಾಗೆ ಸಂಜೆ ಪೂಜೆದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ. ಇದು ಬಂದ ಸ್ಯಾರಿ, ಬನಾರಸ್ ಸ್ಯಾರಿ, ನೋಡ್ಬೋದು ತುಂಬ ಚೆನ್ನಾಗಿದೆ ಸ್ಯಾರಿ. ಫಸ್ಟ್ ಟೈಮ್ ಇಷ್ಟು ದಿವಸ ನಾನು ಯಾವಾಗ ಯುಗಾದಿ ಹಬ್ಬಕ್ಕೆ ತೊಗೊಂಡು ಬಂದಿದ್ದು, ಹಿರಿಯರ ಪೂಜೆ ಮಾಡ್ತೀವಿ ಅಲ್ವಾ, ಅವಾಗ ನಾನು ತೊಗೊಂಡಿದ್ದು, ಅಲ್ಲಿ ಇಲ್ಲಿವರೆಗೂ ವೇರ್ ಮಾಡೇ ಇರಲಿಲ್ಲ. ಇವತ್ತು ಫೈನಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳೋ ಆಗಾಯಿತು. ನೀವು ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು, ತುಂಬ ಚೆನ್ನಾಗಿದೆ ಸ್ಯಾರಿ. ಮಾತ್ರ ವಿಡಿಯೋಗೆ ಈ ಥರ ಬರ್ತಾ ಇದೆ, ಗ್ರೀನ್ ನೋಡಿ, ಫೈನಲಿ ಈ ಸಲ ಪೂರ್ತಿ ಗ್ರೀನ್ ಗ್ರೀನ್ ಆಗಿದೆ. ನಾನು ಗ್ರೀನ್ ಸ್ಯಾರಿ, ನನ್ನ ವರಮಹಾಲಕ್ಷ್ಮಿನೂ ಗ್ರೀನ್ ಸ್ಯಾರಿ, ಹಾಗೆ ಹಿಂದೆ ಕರ್ಟನ್ ನೋಡ್ಬೋದು ಅದು ಕೂಡ ಗ್ರೀನ್ ಇದೆ ನೋಡ್ಬೋದು. ಹಾಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಮತ್ತು 5 ಜನ ಇದ್ವಿ ಅಲ್ವಾ, 5 ಜನ ಆರತಿ, 3 ಜನ ಇಲ್ಲ, 5 ಜನ, 5 ಜನ ಆರತಿ ಮಾಡಿದ್ರೆ ತುಂಬ ಒಳ್ಳೆಯದು, ಹಾಗಾಗಿ ಇಲ್ಲಿ ಆರತಿನ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ, ಫಸ್ಟಿಂದ ತೋರಿಸ್ತೀನಿ. ನನ್ನ ಪಕ್ಕ ಇರೋರು ಸ್ವಪ್ನ ಅಂತ, ಅವ್ರ ಫ್ರೆಂಡು, ಮತ್ತು ಅದ್ರ ಪಕ್ಕ ಇರೋದು ನನ್ನ ಫ್ರೆಂಡ್ ತಿಪ್ಪು, ನೀವು ಏನು ನೋಡ್ತೀರಿ ಆರೆಂಜ್ ಕಲರ್ ಸ್ಯಾರಿ, ಅವ್ರ ಮಗಳು ವಾಣಿ ಅಂತ ಅಂದ್ಬಿಟ್ಟು. ಇನ್ನೇ ನನ್ನ ನಾದಿನಿ ನೋಡೇ ಇರ್ತೀರ, ನನ್ನ ನಾದಿನಿ ಸವಿತಾ ಬಂದಿದ್ದರು. ಹಾಗೆ 5 ಜನ ಸೇರಿ ಆರತಿ ಮಾಡಿದ್ವಿ. ಆರತಿ ಮಾಡಿ ಆದಮೇಲೆ ನಾನಿಲ್ಲಿ ಉಡಿನ ಕೊಡ್ತಾ ಇದ್ದೀನಿ. ನಾನು ಹೇಳ್ದಾಗೆ ನಾವು ಉಡಿ ಕೊಡ್ತೀವಿ ಅಲ್ವಾ, ಉಡಿ ಕೊಟ್ಟಾದ ನಂತರ ನಾನಿಲ್ಲಿ ಹೆಸರುಬೇಳೆನ ಮಾಡಿದ್ದೆ. ಹೆಸರುಬೇಳೆ ಮತ್ತು ಹಲಸಿನಣ್ಣಿಂದು ಏನು ರಸಾಯನ ಅಂತ ಅಂತೀವಿನಲ್ವಾ, ಅದು ಪ್ರಸಾದಕ್ಕೆ ಮಾಡಿದ್ವಿ. ಸರಿ ಪುಳಿಯೋಗರೆ ಮಾಡಿರಲಿಲ್ಲ, ಯಾಕಂದ್ರೆ ಹಣ್ಣಿತ್ತಲ್ವ, ಹಣ್ಣನ್ನೇ ಕೊಡೋಣ ಅಂತ ಅಂದ್ಬಿಟ್ಟು. ನಾವು ಒಬ್ಬರೇ ತಿನ್ನೋದಕ್ಕಿಂತ ಹಂಚಿ ತಿನ್ನೋದ್ರಲ್ಲಿ ತುಂಬ ಖುಷಿ ಇರುತ್ತೆ. ಎಲ್ಲರೂ ಅಂತಿದ್ರು ತುಂಬ ಚೆನ್ನಾಗಿತ್ತು ಹಲಸಿನಣ್ಣು ಅಂತ ಅಂತಿದ್ರು, ಯಾಕಂದರೆ ಹಳ್ಳಿಯಲ್ಲಿ ಬೆಳೆಯೋದಲ್ವ, ತುಂಬ ಚೆನ್ನಾಗಿರುತ್ತೆ. ಮತ್ತು ನನಗೆ ಆ ಥರ ಇಷ್ಟ, ನನಗೆ ಹಂಚಿ ತಿನ್ನೋದ್ರಲ್ಲಿ ನನಗೆ ಇಷ್ಟ. ಹಾಗಾಗಿ ನಾನು ಈ ಸಲ ಪ್ರಸಾದಕ್ಕೆ ಹಲಸಿನಣ್ಣನ್ನೇ ಮಾಡಿದ್ದೆ ಪ್ರಸಾದಕ್ಕೆ, ಹಾಗೆ ಮತ್ತು ಹೆಸರುಬೇಳೆ ಕೋಸಂಬರಿನ ಮಾಡಿದ್ದೆ. ಒಳಗೆ ಬಂದಿದ್ರಲ್ವ, ಎಲ್ಲರು ನಿಂತ್ಕೊಂಡು ಫೋಟೋನ ತೆಗೆಸ್ಕೊತಿದ್ವಿ ಅಂತ, ಇದು ಒಂಥರ ಮೆಮೊರಿ ಥರ ಇರುತ್ತೆ ಅಲ್ವಾ. ಹಾಗಾಗಿ
ಇವಳು ನನ್ನ ಫ್ರೆಂಡ್ ತಿಪ್ಪು ನೋಡೇ ಇರ್ತೀರಿ, ಮತ್ತು ಇವ್ರು ನನ್ನ ಪಕ್ಕ ಇರೋದು ಹೇಮಾ ಆಂಟಿ, ಹಾಗೆ ಅವ್ರ ಪಕ್ಕ ಇರೋದು ಶಶಿಕಲಾ, ಅವರು ಕೂಡ ಫ್ರೆಂಡು, ಮತ್ತು ಇವರು ಬಂದು ವೀಣಾ ಅಕ್ಕ ಅಂತಂದ್ಬಿಟ್ಟು ಇವರು ಕೂಡ ಫ್ರೆಂಡು, ಇವರೆಲ್ಲ ಕ್ಲೋಸ್ ಫ್ರೆಂಡೇ ಅಂತ ಅನ್ಬೋದು. ಮತ್ತು ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಯಾವ ಸಿಂಪಲಾಗೆ ಮಾಡಿದ್ದೆ ಈ ಸಲ, ಹೇಗಾಯಿತು ಅಂತ ಕಮೆಂಟ್ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಇದು ಕರ್ಟನ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಇದು ಇವ್ರ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ತರಿಸ್ಕೋಬೋದು. ಮತ್ತು ಇವಾಗ ರಾತ್ರಿ ಆಗಿದೆ ಅಲ್ವಾ, ಎಲ್ಲರಿಗೂ ಕುಂಕುಮ ಕೊಟ್ಟು ಮತ್ತು ಈಗ ನಾನು ಇಲ್ಲಿ ಆರತಿನ ಮಾಡ್ತೆ, ಲಾಸ್ಟಿಗೆ ಆರತಿನ ಮಾಡ್ತಾಯಿದ್ದೀನಿ. ಆರತಿ ಅಂತ ಅಂದರೆ ನಾವು ಮಧುಮಕ್ಕಳಿಗಾಗಲಿ ಯಾರಿಗಾಗಲಿ ದೃಷ್ಟಿ ತೆಗಿತೀವಿ ಅಲ್ವಾ, ಮಕ್ಕಳಿಗಾಗಿರ್ಬೋದು ಮತ್ತು ಮಧುಮಕ್ಕಳಿಗಾಗಿರ್ಬೋದು ದೃಷ್ಟಿ ತೆಗಿತೀವಿ ಅಲ್ವಾ, ಆ ಥರ ರತ್ನದ ನೀರನ್ನು ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಎರಡು ತುಪ್ಪದ ದೀಪನ ಹಚ್ಕೊಂಡು ಇಲ್ಲಿ ನಾನು ಆರತಿನ ಮಾಡಿ, ನಾವು ಹೇಗೆ ಅದು ರತ್ನದ ನೀರನ್ನು ಸ್ವಲ್ಪ ಹಚ್ತೀವಿ ಅಲ್ವಾ, ಆ ಥರ ಹಚ್ಚಿ ಇವಾಗ ನಾನು ಅದನ್ನ ಹೊರಗಡೆ ಹಾಕ್ಬರ್ತೀನಿ ನೀರನ್ನು. ನಾನು ಈ ಥರ ಫಾಲೋ ಮಾಡ್ತೀನಿ, ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ಯಾಕಂದರೆ ಅವರಿಗೂ ಕೂಡ ದೃಷ್ಟಿ ಆಗಿರುತ್ತೆ ಅಲ್ವಾ, ಹಾಗಾಗಿ ಎಲ್ಲರೂ ಬಂದಾಗ ಚೆನ್ನಾಗಿರುತ್ತೆ ಅಂತ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಲ್ವಾ, ಆವಾಗ ದೃಷ್ಟಿ ಆಗಿರುತ್ತೆ ಅಲ್ವಾ, ಹಾಗಾಗಿ ದೃಷ್ಟಿನ ತೆಗಿಬೇಕು. ಇದು ಬಂದು ನನ್ನ ಅತ್ತೆ ಮನೆ, ನನ್ನ ಹಾಸನ ಅತ್ತೆ ಮನೆ ವರಮಹಾಲಕ್ಷ್ಮಿ, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ. ನಾನು ಲಾಸ್ಟ್ ಟೈಮ್ ಅಲ್ಲೇ ಇದ್ದೆ, ಹಾಸನಲ್ಲೇ ಇದ್ದೆ, ನೀವು ನೋಡಿರ್ಬೋದು ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಲಾಸ್ಟ್ ಟೈಮ್ ಅಷ್ಟಲಕ್ಷ್ಮಿ ಅವ್ರದ್ದು ಮಾಡಿದ್ರು, ಇದು ಕೂಡ ಚೆನ್ನಾಗಿದೆ, ಹೇಗೆ ಕಾಣ್ತಿದೆ ಕಮೆಂಟ್ ಮಾಡಿ, ನನಗಂತೂ ತುಂಬ ಇಷ್ಟ ಆಯಿತು. ಅವರು ಪ್ರತಿ ವರ್ಷ ಒಂದೇ ಥರ ಮಾಡೋದಿಲ್ಲ, ಡಿಫ್ರೆಂಟಾಗಿ ಮಾಡ್ತಾರೆ, ಈ ಸಲವೂ ಕೂಡ ತುಂಬ ಚೆನ್ನಾಗಿದೆ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಹಿಂಗೆ ಮುಂದೆ ನೋಡ್ಕೊಂಡು ಹೋಗ್ತಾ ಇರಿ. ಹಾಗೆ ನಾನು ನನ್ನ ಫ್ರೆಂಡ್ಸ್ ಮತ್ತು ಫ್ರೆಂಡ್ ಶಶಿ ಅಕ್ಕ ಅಂತ ಅಂದಿವಲ್ಲ, ಅವ್ರ ಮನೆಯದು ಕೂಡ ಇದೆ, ನಮ್ಮ ನಾಯಕನಟ್ಟಿ ಮನೆಯದು ಕೂಡ ಇದೆ, ಹಾಗೆ ವೀಣಕ್ಕ ಅಂತಂದಲ್ವ, ಅವ್ರದ್ದು ಅವ್ರ ಮನೆಯದು ಅವ್ರ ಮಹಾಲಕ್ಷ್ಮಿ ಹಬ್ಬದ್ದು ಇದೆ, ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಮನೆಯಲ್ಲಿ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀರಾ, ಹಾಗೆ ಗಣೇಶನ ಹಬ್ಬ ಗಣಪತಿನ ಯಾರೆಲ್ಲ ಇಟ್ಟಿದ್ದೀರಾ, ನೀವು ಕೂಡ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಶೇರ್ ಮಾಡ್ಬೋದು ನನ್ನ ಚಾನಲಲ್ಲಿ ನನ್ನ ವೀಡಿಯೋಸ್ ಜೊತೆ, ನಿಮ್ಮ ವೀಡಿಯೋಸನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿದಾಗೆ ನನ್ನ ಅತ್ತೆ ಮತ್ತು ನನ್ನ ಹೊರಗಿತ್ತಿ ವಿದ್ಯಾ, ಹಾಗೆ ಅವರಮ್ಮ, ಇದು ಬಂದು ನನ್ನ ನಾಯಕನಟ್ಟಿ ಅತ್ತೆ ಮನೆ ವರಮಹಾಲಕ್ಷ್ಮಿ, ಇದು ಬಂದು ವಿಡಿಯೋ ಇಲ್ಲ, ಜಸ್ಟ್ ಫೋಟೋ ಇತ್ತು, ಅದನ್ನೇ ಶೇರ್ ಮಾಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ ನನ್ನ ಸೊಸೆ, ನನ್ನ ಸೊಸೆದಿರು, ನನ್ನ ನಾದಿನಿದಿರು, ಮತ್ತು ನನ್ನ ಏನು ಹಳಿಯ ನಮ್ಮ ನಾನಿ, ಇವಳು ಬಂದು ನನ್ನ ಊರಿಗಿತ್ತಿ, ನನ್ನ ತಂಗಿ ಮಗಳು ಕೋಮಲಿ ಅಂತಂದ್ಬಿಟ್ಟು, ಸಿರಿ ನಾನಿ ಕೋಮಲಿ, ಇವರು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ, ತುಂಬ ಚೆನ್ನಾಗಿ ಇವರು ಕೂಡ ಪೂಜೆ ಮಾಡಿದ್ದಾರೆ, ನೋಡ್ಬೋದು. ನಮ್ಮ ನಾದಿನಿ ನೀವೇನು ನೋಡೇ ಇರ್ತೀರಿ. ಇದು ಬಂದು ನಾನೇ ಹೇಳಿದ್ನಲ್ವ, ನನ್ನ ಶಶಿ ಅಕ್ಕ ಅಂತ ಅಂದ್ಬಿಟ್ಟು, ಅವ್ರ ಮನೆಯದು ವರಮಹಾಲಕ್ಷ್ಮಿ ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ ಇವರಂತೆ. ಈ ಸಲ ರಾಗಿ ಬೆಳೆಸಿ ರಾಗಿ ಪೈರು ಪೂರ್ತಿ ಏನು ಪರಿಸರ ಸ್ನೇಹಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದರು, ನೀವು ನೋಡ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಕೂಡ. ನೋಡಿ ಪೂರ್ತಿ ರಾಗಿಯಿಂದನೇ ಬೆಳೆಸಿ ಮಾಡಿದ್ದಾರೆ, ರಾಗಿ ಪೈರನ್ನೇ ಇಟ್ಟು ಮಾಡಿದ್ದಾರೆ. ಇವರು ಕೂಡ ಅಷ್ಟೇ, ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ, ವರ್ಷ ವರ್ಷವೂ ಏನು ಬೇರೆ ಬೇರೆ ಥರ ಡೆಕೋರೇಷನ್ ಮಾಡಿ ಮಾಡ್ತಾರೆ. ಈಗ ಅನ್ನಿಸ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ, ಯಾಕಂದರೆ ಒಬ್ಬೊಬ್ಬರು ಮನೆಯದು ಒಂದೊಂದು ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಅಲ್ವಾ, ಹಾಗಾಗಿ ಯಾರಿಗಾದರೂ ಐಡಿಯಾ ಬರ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಶೇರ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಂದು ನೈಟಲ್ಲಿ ರಾತ್ರಿ ತೆಗೆದಿರೋಂಥ ವೀಡಿಯೋ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಬರೀ ಲೈಟಿಂಗ್ಸೇ ಹಾಕಿರುವಾಗ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಇದು ಬಂದು ರಾತ್ರಿ ಇದು ವೀಡಿಯೋನು ಶೇರ್ ಮಾಡಿದ್ದೀನಿ, ಬೆಳಗ್ಗೆ ಹೇಗಿತ್ತು ಮತ್ತು ರಾತ್ರಿ ಹೇಗಿತ್ತು ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಲೈಟಿಂಗ್ಸ್ಗೆ. ನಾನು ಹೇಳಿದ ಹಾಗೆ ನಿಮ್ಮನೆಯಲ್ಲಿ ಯಾರಾದರೂ ಈ ಥರ ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋ ಆಗಲಿ ಫೋಟೋ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಹಾಗೆ ಫೇಸ್ಬುಕ್ ಐ ಡಿ ಇದೆ, ನೀವು ಬೇಕಿದ್ದರೆ ಶೇರ್ ಮಾಡ್ಬೋದು.
ಮತ್ತು ನೆಕ್ಸ್ಟ್ ಗಣೇಶನ ಹಬ್ಬ ಯಾರೆಲ್ಲ ಗಣೇಶನ ಇಟ್ಟಿದ್ದೀರಾ, ಗೌರಿನ ಇಟ್ಟಿದ್ದೀರಾ, ಶೇರ್ ಮಾಡ್ಬೋದು ನೀವು ಕೂಡ. ಇದು ಬಂದು ನಾನು ವೀಣಾ ಅಕ್ಕ ಅಂತ ಹೇಳಿದೆ ಅಲ್ವಾ, ಅವ್ರ ಮನೆ ವರಮಹಾಲಕ್ಷ್ಮಿ. ಜಸ್ಟ್ ಸ್ವಲ್ಪ ಸ್ವಲ್ಪ ನಾನಿಲ್ಲೇ ಶೇರ್ ಮಾಡಿದ್ದೀನಿ, ಯಾಕಂದರೆ ಒಂದು ಮೆಮೋರಿ ಥರ ಇರುತ್ತೆ ಅಲ್ವಾ. ನಾವೀಗ ನಮ್ಮ ಮೊಬೈಲಾಗಿದ್ದರೆ ಅದನ್ನ ಡಿಲೀಟ್ ಮಾಡಿಬಿಡ್ತೀವಿ, ಈಗ ವಾಟ್ಸಾಪಿಗೆ ಹಾಕ್ತೀವಿ, ಫೇಸ್ಬುಕ್ಕಿಗೆ ಹಾಕ್ತೀವಿ, ವಾಟ್ಸಾಪಿಗೆ ಹಾಕಿದರೆ ಅದು 24 ಅವರ್ಸ್ಗೆ ಹೋಗ್ಬಿಡುತ್ತೆ. ಅದೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಲೈಫ್ ಲಾಂಗ್ ಇರುತ್ತೆ ಅಲ್ವಾ, ಹಾಗಾಗಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇದು ಬಂದು ನಾನು ವೀಣಕ್ಕ ಅಂತಂದೆ ಅಲ್ವಾ, ಅವ್ರ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಂಕುಮಕ್ಕೆ ಹೋದಾಗ ನಾನು ತೆಗೆಸ್ಕೊಂಡಿದ್ದಂಥ ಫೋಟೋ ಇದು. ನಾನು ಮತ್ತು ವೀಣಕ್ಕ, ಅವರು ಶಶಿಯಕ್ಕ ಮತ್ತು ಹೇಮಾ ಆಂಟಿ. ನೋಡ್ಬೋದು ನಮ್ಮನೆ ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಸಿಂಪಲಾಗೆ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಯಾರಿಗಿದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಆಗಿತ್ತು, ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ನಮಸ್ಕಾರ.